ಮೈಸೂರಿನಲ್ಲಿ ಟಿವಿ ಫೈ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡಿದೆ ತಾಲೂಕು ಆಡಳಿತ ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ರು ದೇವರಾಯ ಶೆಟ್ಟಿಪುರ ಗ್ರಾಮಸ್ಥರು ಟಿವಿ ಫೈನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು ಇದು ಚುನಾವಣೆ ಟೈಮ್ನಲ್ಲೇ ಕೋಡ್ ಆಫ್ ಕಂಡಕ್ಟ್ ಇತ್ತು ಆದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಮೂಲಭೂತ ಸೌಕರ್ಯ ಇಲ್ಲದೆ ಬ ಅವರು ಬದುಕ್ತಾ ಇದ್ರು ಸಮಸ್ಯೆಯಿಂದ ಬೇಸತ್ತು ಗ್ರಾಮವನ್ನು ತೊರೆಯೋಕೆ ಮುಂದಾಗಿದ್ರು ಜನ ಗ್ರಾಮದ ಜನರ ಸ್ಥಿತಿ ಬಗ್ಗೆ ಸತತವಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು ನಿಮ್ಮ ಟಿವಿ ಫೈ ಕನ್ನಡ ಈಗ ಟಿ ವಿ ಫೈ ವರದಿಯಿಂದ ನಂಜನಗೂಡು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ ದೇವರಾಯ ಶೆಟ್ಟಿಪುರ ಗ್ರಾಮಕ್ಕೆ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರವರು ಭೇಟಿಯನ್ನು ಕೊಟ್ಟಿದ್ದಾರೆ ಸಮಸ್ಯೆ ಬಗೆಹರಿಸುವುದಾಗಿ ಗ್ರಾಮಸ್ಥರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ನಮಗೂ ಕೂಡ ಒಂದು ಖುಷಿಯನ್ನು ತರ್ತಾ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಬಳಲಿ ಬೆಂಡಾಗಿದ್ದರು ಟಿ ವಿ ಫೈ ಮುಂದೆ ತಮ್ಮ ನೋವನ್ನು ಹಂಚಿಕೊಂಡರು ಅವ್ರಿಗೆ ಸ್ಪಂದಿಸ್ತು ಟಿ ವಿ ಫೈ ಅಧಿಕಾರಿಗಳ ಗಮನಕ್ಕೆ ಅವರ ಸಮಸ್ಯೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡಿದ್ವಿ ಪ್ರಾಮಾಣಿಕವಾಗಿ ನೋಡಿ ಈಗ ಈ ದೇವರಾಯ ಶೆಟ್ಟಿಪುರ ಅನ್ನುವಂಥ ಗ್ರಾಮ ನಂಜುನಗೂಡಿನಲ್ಲಿ ಬರುತ್ತೆ ನೋಡಿ ಅವತ್ತು ಸುದ್ದಿ ಪ್ರಸಾರ ಆಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಅಲ್ಲಿ ಯಾವ ರೀತಿ ವಂಚಿತರಾಗಿದ್ದರು ಅಂತ ಹೇಳಿದ್ರೆ ಕುಡಿಯೋಕೆ ನೀರಿಲ್ಲದೆ ಆಮೇಲೆ ಪೈಪ್ಲೈನ್ಗಳನ್ನು ಮಾಡಿದರು ಪೈಪ್ಲೈನ್ಗಳನ್ನು ಮಾಡಿ ಪೈಪ್ ಹಾಕಿರಲಿಲ್ಲ ಅಲ್ಲಿ ತಗ್ಗು ತೋಡಿ ಹಾಗೆ ಬಿಟ್ಟಿದ್ದರು ಕುಡಿಯೋಕೆ ನೀರಲಿಲ್ಲ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇರಲಿಲ್ಲ ಗ್ರಾಮವನ್ನು ತೊರಿಲಿಕ್ಕೆ ಗ್ರಾಮವನ್ನು ಖಾಲಿ ಮಾಡಲಿಕ್ಕೆ ಅವರು ನಿರ್ಧಾರವನ್ನು ಮಾಡಿದರು ಇಪ್ಪತ್ತು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೇ ದುಸ್ಥಿತಿಯನ್ನು ಅವರು ಅನುಭವಿಸ್ತಾ ಇದ್ದರು ಹಾಗಾಗಿ ಈಗ ಶಿವಕುಮಾರ್ ತಹಶೀಲ್ದಾರ್ ಅವರು ಅವ್ರಿಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಅವತ್ತು ಎಲ್ಲ ಗ್ರಾಮಸ್ಥರು ನಿರ್ಧಾರ ಮಾಡಿಬಿಟ್ಟಿದ್ದರು ನಮಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಇಲ್ಲದೇ ಇದ್ದರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ನಾವು ಊರು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಎಲ್ಲೋ ಒಂದು ಕಡೆ ಹೊಟ್ಟೆಪಾಡು ನೋಡ್ಕೋತೀವಿ ಅಂತ ನಿರ್ಧಾರವನ್ನು ಮಾಡಿದರು ಆದರೆ ಟಿ ವಿ ಫೈ ಅವರ ಸಮಸ್ಯೆಗೆ ಧ್ವನಿಯಾಗಿ ಅವರ ಬೆನ್ನೆಲುಬಾಗಿ ನಿಲ್ತು ನೋಡಿ ಈಗ ನೋಡಿ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಇದ್ದೀವಿ ನಾವು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಭೇಟಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಶಿವಕುಮಾರ್ ಸರ್ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಯಾಕಂದರೆ ಇದು ನಮಗೆ ಖುಷಿ ಕೊಡುತ್ತೆ ಇದು ಇಂಥ ಬೆಳವಣಿಗೆಗಳು ಯಾರು ಕೆಲಸವನ್ನು ಮಾಡ್ತಾರೋ ಅಧಿಕಾರಿಗಳು ಅಂಥವ್ರಿಗೆ ನಾವು ಖಂಡಿತವಾಗಲು ರಾಜ್ಯದ ಜನರ ಪರವಾಗಿ ಕೃತಜ್ಞತೆಯನ್ನು ಹೇಳ್ತೀವಿ ಅವರು ಸಮಸ್ಯೆಯನ್ನು ಆಲಿಸಿದ್ದಾರೆ ಆದಷ್ಟು ಬೇಗ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕಿಂತ ಮುಂಚೆ ನೀವು ನೋಡಿದರೆ ಹೇಗಿತ್ತು ಸಮಸ್ಯೆ ಅಂತೇಳಿ ತಹಶೀಲ್ದಾರ್ ಅವರೇ ಖುದ್ದು ಟಿ ವಿ ಫೈ ವರದಿಗೆ ಸ್ಪಂದಿಸಿ ಅಲ್ಲಿ ಭೇಟಿಯನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಇದ್ದಂಥ ಸಮಸ್ಯೆಯನ್ನು ಟಿ ವಿ ಫೈ ಬರೀ ಅರ್ಧ ಗಂಟೇಲಿ ಬರೀ ಅರ್ಧ ಗಂಟೇಲಿ ಗಂಭೀರವಾಗಿ ತೆಗೆದುಕೊಂಡು ಗ್ರಾಮಸ್ಥರ ಗಮನವನ್ನು ಸೆಳೆದು ಅಲ್ಲಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ಪ್ರಯತ್ನವನ್ನು ಮಾಡಿದೆ ಬಟ್ ಇದು ಮಾತು ಮಾತಾಗೆ ಉಳಿಬಾರ್ದು ತಹಶೀಲ್ದಾರ್ ಸರ್ ಕೆಲಸ ಆಗಬೇಕು ಭರವಸೆ ಕೊಟ್ಟಿದ್ದೀರಿ ಆ ಜನರು ಕೂಡ ಖುಷಿ ಆಗ್ತಾ ಇದ್ದಾರೆ ಆದರೆ ಮಾತು ಮಾತಾಗಿ ಉಳಿಬಾರ್ದು ಕೃತಿಯಾಗಬೇಕಂತಾರಲ್ಲ ಹಾಗೆ ಕೆಲಸ ಆಗಬೇಕು ಆದಷ್ಟು ಬೇಗ ಟಿ ವಿ ಫೈನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದೆ ಅಲ್ಲಿನ ಗ್ರಾಮಸ್ಥರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದರು ಕುಡಿಯೋಕೆ ಸಹ ಕರೆ ನೀರಿರಲಿಲ್ಲ ಕರೆಂಟ್ ಇರಲಿಲ್ಲ ಸಾರ್ವಜನಿಕ ಶೌಚಾಲಯಗಳ ವ್ಯವಸ್ಥೆ ಇರಲಿಲ್ಲ ಬಟ್ ಈಗ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ ಶಿವಕುಮಾರ್ ಅವರು

ಅಂದ್ರ ಇವಾಗ ಇದೆ ಹು ಕೂಡ ಏನಿರಂದಿದೆ ಹೊಟ್ಲಿ ರೋಡ್ ದು ಚರಂಡಿ ದು ಫುಲ್ ವ್ಯವಸ್ಥೆ ಅಷ್ಟೇ ಅದೇ ರೋಡ್ ಅವರು ಹು ಹು ಈಗ ಇದು ರಿಸಲ್ಟ್ ಬರಬೇಕು ಜೂನ್ ನಾಲ್ಕ ಆದ್ಮೇಲೆ ಹಾ ಅದು ಆದ್ಮೇಲೆ ಅನ್ಸುತ್ತೆ ಅಂತೂ ಸಿಕ್ಕಿದೆ ಅಲ್ವಾ ಈಗ ಹಾ ಸಿಕ್ಕಿದೆ ಇದೆ ತರ ಮಾಡಿ ಹಿಂಗೆ ಆಯ್ತು

ಅಲ್ಲ ಮಾತು ಮಾತಾಗ ಉಳಿಬಾರ್ದು ಅಲ್ವಾ ಅದು ಕೆಲಸ ಕೆಲಸ ತೋರಿಸ ಕೆಲಸ ಆಗ್ಬೇಕು ಅದೇ ಸರ್ ನಾವು ಕೇಳೋದು ಈಗ ಅಲ್ಲಿ 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 ಬಂದಾಗ ನೀವ್ ಏನೆಲ್ಲ ಸಮಸ್ಯೆ ಹೇಳ್ಕೊಂಡ್ರಿ ಅವ್ರಿಗೆ ಇಪ್ಪತ್ತು ವರ್ಷಗಳಿಂದ ಹಿಂಗೆ ಇತ್ತು ಸರ್ ಅಂತ ಏನಾದ್ರು ಹೇಳ್ಕೊಂಡ್ರ ಸಮಸ್ಯೆ ಸರ್ ಹಿಂಗ ಹಿಂಗೆಲ್ಲ ಹೇಳೋದು ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ರೋಡ್ ವ್ಯವಸ್ಥೆ ಇಲ್ಲ ಮಾಮೂಲಿ ನಾವು ಮನೆ ನೀರೆಲ್ಲ ರೋಡ್ ಗೆ ಬರ್ತಾ ನೀರು ಹಿಂಗಂತೆಲ್ಲ ನಮ್ಮ ಕೋರಿಕೆಗಳನ್ನ ಹಾಕೊಂಡು ನೋಡ್ತಾ ಹ್ಮ್ ಸರಿ ಬಿಡಪ್ಪ ರೆಡಿ ಮಾಡಿಸ್ಕೊಳ್ತೀನಿ ಅಂದ್ರು ಓಕೆ 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 ಈಗ ಪರವಸೆ ಕೊಟ್ಟಾರ ಅವ್ರ ಮಾತ್ ಕೊಟ್ಟಾರ ಮಾತ್ ತಂಗಿ ಉಳ್ಕಬಾರ್ದು ಕೆಲ್ಸಾ ನಡಿಬೇಕು ಹೌದು ಹೌದು ಸತೀಶ್ ಅವ್ರ ನಮ್ದು ಅದೇ ಒತ್ತಾಯ ಥ್ಯಾಂಕ್ ಯು ಮಾತಾಡಿದ್ರು ಸತೀಶಿ ಅವರೇ ಮಹೇಶದರ್ ಇನ್ನೊಬ್ರ ನಿವಾಸಿ ಮಹೇಶೂರ್ ನಮಸ್ಕಾರ ಗೊತ್ತಾಯ್ತು ಗೊತ್ತಾಯಿತು ಈಗ ತಹಶೀಲ್ದಾರ್ ಬಂದಿದ್ರ ಏನ್ 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 ಹೇಳಿದ್ರು ಭರವಸೆ ಬಂದಿದ್ರ ಅವ್ರ ಏನು ಮಾತಾಡಿದ ಅವರು ಬಂದು ಅದೇನೋ ತನಿಖೆ ಮಾಡ್ಕೊ ಹೋದ್ರು ಅಷ್ಟೇ ಸಹ ನಾವಂತರ ಸಹ ಈಗ ಅವ್ರಿಗೆ ನಾವು ಸಾವಿರ ರೂಪಾಯಿ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಸಾಧನೆ ಮುಖಾಂತರ ಶಿವಮೂರ್ತಿ ಅವ್ರ ಅಂತ ಇದ್ದು ಅವ್ರು ಒಬ್ರು ಮೊದ್ಲು ಅವ್ರ ಮುಖಾಂತರ ನಾವು ದುಡ್ಡು ಕೊಟ್ಟಿದ್ರೆ ಎಂಬತ್ ಸಾವಿರ ಅಣ್ಣಪ್ಪ ದುಡ್ಡು ಕೊಟ್ಟಿದ್ರ ನೀವು ಎಂಬತ್ ಸಾವಿರ ರೂಪಾಯಿ ನಾವು ಎಲ್ಲಾ ಹದಿನೈದು ಸೀಟು ಎತ್ತಿ ಕೊಟ್ಟಿದ್ದು ಸಹ ನಾವು ನಮ್ಮ ಕೂಲಿ ಕಮಲ ಮಾಡ್ರ ನಾವು ರೋಡ್ಗ ಹದಿನೈದು ಸಾವಿರ ರೂಪಾಯಿ ಎತ್ತಿ ಅವರೇ ತೀರ್ಮಾನ ಮಾಡಿ ರೋಡ್ ಬಿಡ್ಸಿ ಅಂದ್ಬಿಟ್ಟು ಹೋಗ್ಬಿಟ್ಟು ಹೋಗಿರು ಹೇಳ್ಬಿಟ್ಟಾಗಿ ಅದ್ರ ರೋಡ್ ಬಗ್ಗೆ ಏನು ತನಿಖೆ ಇಲ್ಲ ಕೋರ್ಟ್ ಗಾರ ಏನು ಮಾತಾಡ್ತಾ ಇಲ್ಲ ಸರ್ ಬರೀ ಚಳಿ ಚರಂಡಿ ಬಗ್ಗೆ ಮಾತ್ರ ಇವ್ರು ಮಾಡ್ಕೋದ್ರು ಅಷ್ಟೇ ಸರ್ ಅಲ್ಲ ಈಗ ಶಿವಕುಮಾರ್ ಚರಂಡಿ ಬಗ್ಗೆ ಅಷ್ಟೇ ಮಾತಾಡ್ಕೊಂಡು ಹೋದ್ರಾ ಹಿಂಗೆ ಅಷ್ಟೇ ಸರ್ ಏನು ಮಾತಾಡ್ಲಿಲ್ಲ ಸರ್ ನಮ್ ಕೇಳಿಲ್ಲ ಅವ್ರು ನಮ್ ಬಂದು ಏನ್ ನಿಮ್ ಸಮಸ್ಯೆ ಅಂತ ನಮ್ ಕೇಳಿಲ್ಲ ಸರ್ ಬಂದು ನೋಡ್ಕೊಂಡು ಸುಮ್ ಹೋದ್ರು ಸರ್ ಅಷ್ಟೇ ಅಲ್ಲ ಈಗ ಮಾಡ್ತೀವಿ ಅಂತ ಹೇಳಿದಾರ ಈಗ ಆ ಮಾಡ್ತೀವಿ ಅನ್ಬಿ ಅಂದ್ರು ಅಷ್ಟೇ ನಮ್ ಕರೆದ್ಬಿಟ್ಟು ಏನು ಸರ್ ನಿಮ್ ಸಮಸ್ಯೆ ಏನಂತ ನಮ್ ಕೇಳಲಿಲ್ಲ ಸರ್ ಅವ್ರು ಹ್ಮ್ 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 ಅಲ್ಲ ಮತ್ತಲ್ಲೆಲ್ಲ ನಿಮ್ ಊರವ್ರೆಲ್ಲ ಹೇಳ್ತಾ ಇದಾರೆ ಮತ್ತೆ ಸಮಸ್ಯೆ ಏನ್ ಹೇಳ್ತಾ ಇದಾರೆ ನಮ್ಮ ಈಗ ನಮ್ ಜಾಗ ಇದ್ರ ಸರ್ ಇನ್ ಸಮಸ್ಯೆ ಅಂತ ನಮ್ಗೆ ಏನು ಯಾರು ಒಬ್ಬರು ಅಲ್ಲಿ ನಮ್ ಗ್ರಾಮದಲ್ಲಿ ನಾವು ನಾವ್ ಎಷ್ಟು ಹದಿನೈದು ಕುಟುಂಬ ನಾವ್ ಇಪ್ಪತ್ತ್ ಕುಟುಂಬ ಒಟ್ಟಿಗೆ ಎಲ್ ಗಂಟಿವಿ ನಿಮ್ ಸಮಸ್ಯೆ ಏನಂತ ಕೇಳ ಬಂದು ಅಲ್ಲಿ ನಾವು ಬ್ಯಾರಿಗೆ ಹಾಕ್ಬಿಟ್ಟಿದ್ರ ಮತ್ತೆ ಬ್ಯಾರಿಗೇಟ್ ಹಾಕಿದ್ರೆ ತಿರುಗಡೆ ಹಾಕಿ ಅಲ್ಲಿ ಬಂದು ನಿಂತಬಿಟ್ಟು ಇದನ್ನ ಮಾಡ್ತೀವಿ ಅಂದ್ಬಿಟ್ಟು ಹೋದ್ರು ಹೊಡ್ತು ಇನ್ನೇನು ಮಾಡ್ಲಿಲ್ಲ ಸರ್ ಚರಡಿ ಮಾಡ್ತೀನಕ ಹೋಗಿದ್ರ ಸರ್ ರೋಡ್ ಅಂತೂ ಬಿಡ್ತೀರ ಸರ್ ಇಲ್ಲ ಇಲ್ಲ ನಾವು 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 ಗಮನಕ್ಕೆ ತಂದಿದೀವಿ ಈಗ ಮೈಸೂರ ಗಮನಿದ್ವಿ ಈಗ ಏನು ನಿಮ್ಮ ಊರು ದೇವರಾಯ ಶೆಟ್ಟಿಪುರ ಅಲ್ವಾ ಅಲ್ಲಿ ಈ ರೀತಿ ಸಮಸ್ಯೆ ಇದೆ ಸರ್ ಇಪ್ಪತ್ತ್ ವರ್ಷ ಆಯ್ತು ಅವ್ರು ಈ ರೀತಿ ಪರದಾಡ್ತಾ ಇದಾರೆ ಅವ್ರಿಗೆ ಬಹಳ ಅನಾನುಕೂಲ ಆಗಿದೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಹೇಳಿದಿವಿ ಹಾಗಾಗಿ ಈಗ ಎಲೆಕ್ಷನ್ ರಿಸಲ್ಟ್ ಮುಗಿಲಿ ಅಂತ ಕಾಯ್ತಾ ಇದಾರೆ ಅಲ್ವಾ ನಮ್ಗೆ ನಮ್ಗೆ ಕೆಲಸ ಆದ್ರೂ ಸಾಕು ಅಷ್ಟೇ ನಿಮ್ಗೆ ಅಲ್ವಾ ಅನುಕೂಲ ಬಾಳ ತೊಂದ್ರೆ ಸಹ ಎಲ್ಲ ಮುದುಕರು ಎಲ್ಲಾ ಇದ್ರೆ ಸಾ ತಿರುಗಾಡಾಕ ಬಹಳ ತೊಂದ್ರೆ ಅಲ್ಲಿ ಹೋಗಕ ಮದ್ದೆ ಬ್ಯಾರಿಗೇಟ್ ಹಾಕ್ಬಿಟ್ಟಿದಾರೆ ಅಲ್ಲೂ ಹೋಗಕ್ ಕಾಯ್ತಾ ಇಲ್ಲ ನಮ್ಗ ಇಲ್ಲಿ ಅದು ಗಲ್ಲಿ ಗಲ್ಲಿ ಬೈಕ್ ಕೂಟ ಆಗಲ್ಲ ಬಹಳ ತೊಂದ್ರೆ ಚರಂಡಿ ಆಮೇಲೆ ಚರಂಡಿ ಇಲ್ಲ ಏನು ಮೈಕ ರೋಗ ಮಕ್ಳಿಗೆಲ್ಲ ಸೊಳ್ಳಾರ ನಮ್ ಸಮಾಜ ಬಂದು ಯಾರು ಬಗೆರ್ಸ್ತಾರ ಯಾರು ನೆನ್ನ ಬಂದಿರೋ ನೋಡ್ಕೊಂಡ್ರು ಹೋದ್ರು ಹೊರತು ನಮ್ ಬಗ್ಗೆ ಯಾರು ಏನು ಅಂತ ಕೇಳಿ ಅಲ್ಲ ಅದೇ 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 ಅಲ್ಲ ಈಗ ಅವ್ರ ಗಮನಕ್ಕಿದೆ ಸಮಸ್ಯೆ ಅಂತೂ ಇದೆ ಸರ್ ನಿಮ್ ಏನಿದೆ ಅಂತ ಈಗ ಸ್ವಲ್ಪ ದಿನಗಳಷ್ಟೇ ಸ್ವಲ್ಪ ದಿನಗಳಾದ್ಮೇಲೆ ಆಗುತ್ತೆ ಯಾಕಂದ್ರೆ ಈಗ ಈಗ ನಾವು ಅವ್ರ ಮೇಲೆ ಒಂದ್ ರೀತಿ ವಿಶ್ವಾಸ ಇದೆ ಈಗ ನೋಡಿ ನಿಮ್ ಸಮಸ್ಯೆ ಏನಿದೆ ಅಂತ ನಾವು ಹೇಳಿದ್ವಿ ಅಲ್ವಾ ರಾಜ್ಯಕ್ಕೆ ತೋರ್ಸಿದ್ವಿ ನಾವು ಮೈಸೂರು ಜಿಲ್ಲೆ ಎಲ್ರಿಗೂ ಗೊತ್ತಾಯಿತು ನಿಮ್ ಒಂದ್ ಸಮಸ್ಯೆ ಏನೋ ಗೊತ್ತಾ ಈಗ ನಾವಂತರ ಈಗ ಅವರು ಅವ್ರ ಕೋರ್ಟ್ಗೆ ಹಾಕಿದಾರ ಜಾಗ ಅವ್ರ ಜಾಗ ಕೋರ್ಟ್ ಹಾಕಿದ್ವಿ ನಾವು ಎಂಬತ್ ಸಾವಿರ ಕೊಟ್ಟರದ ಇವ್ ಶಿವಮೂರ್ತಿ ಅವರು ಇದ್ರಲ್ಲ ಅವಾಗ ಈಗ ರೋಡ್ ಬಿಟ್ಟು ನಮ್ಗೆ ಎಂಬತ್ ಪೇಪರ್ ಕೊಟ್ಟಿದ್ ಪೇಪರ್ ಮಾಡ್ಕೊಟ್ಟಿದ್ರ ರೋಡ್ ಬುಕ್ತೀನಿ ನಮ್ಗ ನಾವೇನ ಅವ್ರ್ ಅವ್ರ ಜಾಗ ಅವ್ರ ಏನೇನ ಮಾಡ್ತಬೇಡಿ ನಮ್ಗೆ ಬೇಕಾಗಿಲ್ಲ ನಮ್ಗ ಏನಂದ್ರೆ ನಮ್ಗೆ ದುಡ್ಡು ಕೊಟ್ಟರೆ ನಮ್ಗೆ ರೋಡ್ ಬುಕ್ಸ್ಕೋ ಕೇಳ್ತಾರ ಈಗ ನಮ್ ಎಂಬತ್ ಸಾವಿರ ರೂಪಾಯಿ ಶಿವಮೂರ್ತಿ ಅವ್ರ ಈ ಹೋಗಿ ಎಲ್ಲಾ ಬಂದಿರೋ ಆರ್ಯ ಎಲ್ಲ ಬಂದಿರೋ ಅವಾಗ ಈಗ ಶಿವಕುಮಾರ್ ಬಂದಿರೋದು ಇವಾಗ ಮಧು ಶಿವಮೂರ್ತಿ ಅವ್ರು ಬಂದಿರು ಅವ್ರ ಮುಖಾಂತರ ಎಲ್ಲ ಕೊಟ್ಟಿದ್ರು ದುಡ್ಡು ನಾವೆಲ್ಲವೇ ದುಡ್ಡೆಲ್ಲಾ ಕೊಟ್ಟಿದ ನಾವೆಲ್ಲ ರೋಡ್ ಬೋರ್ಡ್ ಎಂಬ ಎಂಬತ್ ಸಾವಿರ ಕೊಟ್ಟಿದ್ದ ನಾವ್ ರೋಡ್ ಬಿಡ್ತೀವಿ ಅನ್ಕೊಂಡವ್ರು ಅಗ್ರಿಮೆಂಟ್ ಸೈನ್ ಮಾಡಿದ ಸರ್ ಅವರು ಸೈನ್ ಮಾಡ್ಬಿಟ್ಟು ಪುನಃ ಈಚ್ ಅವರು ಬ್ಯಾರಿಗೆ ಮಾಡ್ಕೊಬಿಟ್ರು ಪೂರ್ತಿ ನಾವು ಬುಡದೇ ಇಲ್ಲ ಅಂದ್ಬಿಟ್ಟು ಅವ್ರ ಅವರು ಹಣ ತಮ್ಮ ಅವ್ರು ಏನಾರ ಮಾಡ್ಕೊಳ್ಳಿ ಕೋರ್ಟ್ ಹಾಕೋಬಿಟ್ಟು ನಮ್ಗೆ ಬ್ಯಾಡ ನಮ್ಗ ನಾವ್ ಎಂಬತ್ ಸಾವಿರ ಕೊಟ್ಟಿರೋದಕ್ಕ ಅರ್ಜಿ ಬರ್ಕೊಟ್ಟಿದ್ರ ಸರ್ ಅದು ಆಹ್ ಇದ್ರದ್ದು ಲೆಟರ್ ಕೊಟ್ಟಿದಾರಲ್ಲ ಅದ್ರ ಮುಖಾಂತರ ನಮ್ಗ್ ರೋಡ್ ಬಿಟ್ರು ಸಾಕು ನಮ್ಗ ಅವ್ರ ಕೋರ್ಟ್ ಹಾಕ ಅವ್ರ ಏನಾರ ಮಾಡ್ಕೊಬೇಡಿ ಅವ್ರ 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 ಜಮೀನ್ಗಳ್ನ ನಮ್ಗ್ ಬ್ಯಾಡ ಅನ್ನಕಾಗಲ್ಲ ದುಡ್ಡ್ ಕೊಟ್ಟಕ್ಕ ನಮ್ಗ ನಮ್ಗ್ ರೋಡ್ ಬಿಡ್ಬಿಟ್ ನಮ್ಗ್ ಇದ್ ಮಾಡ್ಕೊಟ್ರ ಸಾಕು ನಮ್ಗೆ ಖಂಡಿತ ಖಂಡಿತ ಆಗುತ್ತೆ ಸರ್ ವೇಟ್ ಮಾಡ್ಬೇಕಷ್ಟೇ ನಾವು ನೀವೆಲ್ಲ ಥ್ಯಾಂಕ್ ಯು ಮೈಶೂರ್ ಮಾತಾಡಿದಕ್ಕೆ ಈಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಣಾಧಿಕಾರಿ ಇದಾರೆ ಆ ಕರೆ ಆಗಿದೆ ಮತ್ತೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಬಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಜಾಗದ ಸಮಸ್ಯೆ ಇತ್ತು ಯಾರೋ ಒಬ್ಬರು ತಕರಾರು ಮಾಡ್ತಾ ಇದ್ರಂತೆ ಬಿಡ್ತಾ ಇರಲಿಲ್ಲಂತೆ ರೋಡ್ ಮಾಡೋಕ್ಕೆ ಅಲ್ಲಿ ಅದನ್ನು ಮತ್ತೆ ಇವರು ಕೋರ್ಟ್ಗೆ ಹಾಕಿ ಇವರು ಸ್ವಲ್ಪ ದುಡ್ಡನ್ನು ಒಂದು ಎಂಬತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಅವ್ರಿಗೇನೋ ಸರಿ ಮಾಡಿದ್ರಂತೆ ಬಟ್ ಏನೇ ಇದ್ದರೂ ಕೂಡ ಅಲ್ಲಿ ಬೇಕಾಗಿದ್ದದ್ದು ಜನರಿಗೆ ಸಮಸ್ಯೆಗೆ ಪರಿಹಾರ ಬೇಕಾಗಿತ್ತು ಅಂದರೆ ಇಪ್ಪತ್ತು ವರ್ಷಗಳಿಂದ ಅವರು ಈ ರೀತಿಯಾಗಿ ಅನುಭವ ಸಮಸ್ಯೆಗಳನ್ನು ಅನುಭವಿಸ್ತಾಯಿದ್ರು ಸರಿಯಾದ ಚರಂಡಿರಲಿಲ್ಲ ರಸ್ತೆ ಇರಲಿಲ್ಲ ಬಟ್ ಅಲ್ಲಿ ನಮಗೆ ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ ಯಾರೋ ಯಾರೋ ಒಬ್ಬರು ಅಲ್ಲಿರೋರೆ ಅವರೂರಲ್ಲೇ ತಕರಾರು ಮಾಡ್ತಾ ಇದ್ದಾರೆ ಅವರೇನೋ ಕೋರ್ಟ್ಗೆ ಹೋಗಿದ್ದಾರೆ ಅಂಥೇಳಿ ಬಟ್ ಅದು ಬಗೆಹರಿಸುವಂಥ ಪ್ರಯತ್ನವೂ ಕೂಡ ಈಗ ಮಾಡ್ತಾ ಇದ್ದಾರೆ ಅವರಿಗೆ ದುಡ್ಡು ಕೊಟ್ಟು ಈಗ ಅಲ್ಲಿ ಏನೋ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರಂತೆ ಬಟ್ ನಮಗೆ ಬೇಕಾಗಿರೋದು ತಹಸೀಲ್ದಾರ್ ಅವರು ಈಗ ಬಂದು ಸಮಸ್ಯೆ ಏನು ಅಂತ ಕೇಳಿದ್ದಾರೆ ಈಗ ಅದು ಕಾನೂನಾತ್ಮಕವಾಗಿ ಕೋರ್ಟಲ್ಲಿದೆಯೋ ಅವರ ವ್ಯಾಜ್ಯ ಏನಿದೆ ಇನ್ನೊಬ್ಬರೇನೋ ಅಲ್ಲಿ ಜಗಳ ತೆಗಿತಾ ಇದ್ದಾರಂತೆ ಅವ್ರದ್ದು ಕೂಡ ಬಗೆಹರಿಸ್ತಾರಂತೆ ಹಾಗಾಗಿ ದೇವರಾಯ ಶೆಟ್ಟಿಪುರ ಗ್ರಾಮಸ್ಥರು ಈಗ ಒಂದು ರೀತಿ ಖುಷಿ ಅವ್ರಿಗೆ ಯಾಕಂತ ಹೇಳಿದ್ರೆ ಆ ಕೆಲಸ ಮುಂದಿನ ದಿನಗಳಲ್ಲಿ ವಿಳಂಬ ಆದರೂ ಕೂಡ ಲೇಟ್ ಆದರೂ ಕೂಡ ಒಟ್ಟು ಆಗುತ್ತಲ್ವಾ ತಹಶೀಲ್ದಾರ್ ಬಂದ್ರಲ್ವ ಈಗ ನಿಮ್ಮೂರಿಗೆ ಬಂದ್ರಲ್ವ ಎರಡು ಸಲ ಬಂದಿದ್ರೆ ನಿಮ್ಮೂರಿಗೆ ಅವ್ರ ಹಿಂದೆ ನೋಡೋಣ ಶಿವಮೂರ್ತಿ ಅವರು ಹಿಂದಿದ್ದಾಗ ಬಂದಿದ್ದರು ಅಷ್ಟೇ ಶಿವಕುಮಾರ್ ಬಂದಿದ್ರಾ ಇಲ್ಲ ಫೋನಲ್ಲಿ ನೀವೆಲ್ಲ ಹೇಳ್ತಾ ಇದ್ರಿ ಮನವಿ ಹೋಗಿ ಇದ್ರಿ ತಹಸೀಲ್ದಾರ್ ಆಫೀಸ್ಗೆ ಸ್ವತಃ ತಹಶೀಲ್ದಾರ್ ಅವರು ಬಂದಿದ್ದು ಬಹಳ ಕಡಿಮೆ ಅಲ್ವಾ ನಿಮ್ಮೂರಿಗೆ ಬಟ್ ಈಗ ಬಂದಿದ್ದಾರೆ ಅಂತಂದರೆ ಏನೋ ಒಂದು ಪ್ರಯತ್ನ ಆಗುತ್ತೆ ಏನೋ ಒಂದು ಕೆಲಸ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಸಿಕ್ಕಿದೆ ಹಾಗಾಗಿನೇ ಈಗ ಅಧಿಕಾರಿ ವರ್ಗ ಏನಿದೆ ಯಾಕಂದರೆ ಸಹಜವಾಗಿ ಈಗ ಚುನಾವಣಾ ಹೊತ್ತು ಕೂಡ ಹೌದು ಜೂನ್ ನಾಲ್ಕರವರೆಗೂ ಕೋಡ್ ಆಫ್ ಕಂಡಕ್ಟ್ ಇದೆ ಈ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಆಗಿರಬಹುದು ಈ ರೀತಿ ಸರ್ಕಾರಿ ಕೆಲಸಗಳು ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇತ್ತು ಜೂನ್ ನಾಲ್ಕಾದ ಮೇಲೆ ಬಹುಶಃ ನಮಗೂ ನಿರೀಕ್ಷೆ ಇದೆ ಆದಷ್ಟು ಬೇಗ ನಿಮ್ಮೂರಿಗೆ ಈ ಎಲ್ಲ ಪರಿಹಾರಗಳು ನೀವೇನು ಅನ್ಕೊಂಡಿದ್ದೀರಿ ಚರಂಡಿ ವ್ಯವಸ್ಥೆ ಮತ್ತು ರಸ್ತೆಯ ಒಂದು ಕಾಮಗಾರಿ ಅದೆಲ್ಲವೂ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಆಗದೇ ಇದ್ದರೆ ಖಂಡಿತ ಮತ್ತೆ ನಾವು ಅದನ್ನು ಫಾಲೋಅಪ್ ಮಾಡ್ತೀವಿ